ಇತ್ತೀಚೆಗೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಮನುವಾದಿ ಅಂತಾರೆ ಮನುವಾದ ಮಾಡ್ತಾ ಇರೋರು ಯಾರು ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸಿದ್ದರಾಮಯ್ಯನವರು ನಾವು ಮಾಡೋದಿಲ್ಲ ಯಾರು ಯಾವ ಧರ್ಮವನ್ನಾದರೂ ಪಾಲನೆ ಮಾಡ್ಕೊಳ್ಳಿ ಕ್ರೈಸ್ತರು ಅವರ ಧರ್ಮ ಪಾಲನೆ ಮಾಡುತ್ತಾರೆ ಮುಸ್ಲಿಮರು ಅವರ ಧರ್ಮ ಪಾಲನೆ ಮಾಡುತ್ತಾರೆ ಆದರೆ ಹಿಂದೂಗಳು ಹಿಂದೂ ಅಂದ ತಕ್ಷಣ ನಿಮಗೆ ಯಾಕಪ್ಪ ಬೆಂಕಿ ಬಿಳುತ್ತೆ ನಿಮಗೆ ಯಾಕ ಬೆಂಕಿ ಬಿಳುತ್ತೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಇದು ಇರಲಿ ನೀವು ಕೇಸುಗಳನ್ನು ವಾಪಸ್ ಪಡೆಯತಾ ಇದ್ದೀರಿ ಯಾವ ಕೇಸುಗಳು ಅಮಾಯಕ ಪೊಲೀಸ್ ನವರ ಮೇಲೆ ಕಲ್ಲು ತೋರಿ ಅವರನ್ನು ಗಾಯ ಮಾಡಿ ಆಸ್ಪತ್ರೆಗಳಿಗೆ ಕಳಿಸ್ತಾರಲ್ಲ ಅವರು ದೇಶಪ್ರೇಮಿಗಳ ಕೇಂದ್ರದ ಸಚಿವರ ಮೇಲೆ ನೀವು ಏನಂತ ಹೇಳಿಕೆ ಕೊಡ್ತೀರಿ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಉಗ್ರಗಾಮಿ ಅವರು ಭಯೋತ್ಪಾದಕರ ಆಗಿದ್ರೆ ಕಲ್ಲು ತೂರಾಟ ಮಾಡಿದವರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದವರು ದೇಶಪ್ರೇಮಿಗಳ ಈಗ ನೀವು ದೇಶಪ್ರೇಮದ ಕೆಲಸ ಮಾಡಿದವರ ಕೇಸುಗಳನ್ನು ವಾಪಸ್ ತೆಗೆದ್ರ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ನೀವು ನೀವು ಅವರನ್ನು ಪ್ಲೀಸ್ ಮಾಡಲಿಕ್ಕೆ ಎಂತ ರಾಜಕೀಯ ಕೆಟ್ಟ ರಾಜಕೀಯ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮಂತ ಕಳಪೆ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಯಾವ ಸಂದರ್ಭದಲ್ಲೂ ಸಿಕ್ಕಿರಲಿಲ್ಲ ಇಂತ ಕಳಪೆ ಮುಖ್ಯಮಂತ್ರಿಯನ್ನು ನಾವು ಯಾವತ್ತೂ ಕಂಡಿರಲಿಲ್ಲ ಏನು ನಿಮ್ಮ ಅಟ್ಟಹಾಸ ಏನು ಮಾಡ್ಲಿಕ್ಕೆ ಕೊಡುತ್ತಿದ್ದೀರಿ ಸಿಟಿ ರವಿ ಮೇಲೆ ಇದ್ದಿದ್ದ ಕೇಸ್ ತಗೊಂಡ್ಬಿಟ್ಟಿದ್ದಾರೆ ಅಂತೆ ವಾಪಸ್ ಸಿಟಿ ರವಿ ಮೇಲೆ ಕೇಸ್ ವಾಪಸ್ಸಾ ಯಾಕೆ ತೆಗೆದ್ರಿ ನೀವು ಏನ್ ಯಾರು ಕೇಳಿದ್ರು ಅದಕ್ಕೆ ಅರ್ಜಿ ಕೊಟ್ಟಿದ್ರು ಅವರು ಓಕೆ ತೆಗೆದಿದ್ದೀರಿ ಅವ್ರೇನ್ ಕ್ರಿಮಿನಲ್ ಏನ್ ಕ್ರಿಮಿನಲ್ ಕೇಸ್ ಆಯ್ತಮೇಲೆ ಹೋರಾಟ ಮಾಡ್ತಾರ್ರಿ ದಲಿತ ಸಂಘಟನೆಗಳು ಅನೇಕ ಹೋರಾಟ ಮಾಡಿವೆ ಕೇಸ್ ನಿಮ್ಮದು ವಾಪಸ್ ಇಲ್ಲ ಈಗಾಗಲೇ ರೈತ ಸಂಘಟನೆಗಳು ಬೇಕಾದಷ್ಟು ಹೋರಾಟ ಮಾಡ್ತಾರೆ ವಾಪಸ್ ಇಲ್ಲ ಕನ್ನಡ ಪರ ಸಂಘಟನೆಗಳು ಮಾಡ್ತಾರೆ ಆ ಕೇಸ್ ವಾಪಸ್ ಇಲ್ಲ ಏನು ಮಾಡ್ತಾ ಇದ್ದೀರಿ ನೀವು ದೇಶಪ್ರೇಮಿಗಳಂತೆ ಅವರು ನೀವು ದೇಶಪ್ರೇಮಿಗಳೇ ಯಾಕೆ ಅಂತಂದ್ರೆ ಲೂಟಿ ಮಾಡೋದು ದಿವಸ ಅಟ್ಟಹಾಸ ಮೆರೆಯೋದು ವೋಟ್ ಬ್ಯಾಂಕ್ಗಾಗಿ ನಿಮಗೆ ಯಾರನ್ನು ಬೇಕೋ ಅವರನ್ನು ಓಲೈಕೆ ಮಾಡೋದು ಇದು ನಿಮಗೆ ತರವಲ್ಲ ದೇಶದಲ್ಲಿ ಕಾನೂನು ಇದೆ ಕಾನೂನು ಎಲ್ಲರಿಗೂ ಒಂದೇ ನೀವು ಅರ್ಥ ಮಾಡ್ಕೊಳ್ಬೇಕು ಯಾರಪ್ಪನ ಸರ್ಕಾರಪ್ಪ ಇದು ನಮ್ಮಪ್ಪನ ಸರ್ಕಾರವೂ ಅಲ್ಲ ನಿಮ್ಮಪ್ಪನ ಸರ್ಕಾರವೂ ಅಲ್ಲ ಇದು ಒಂದು ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನದ ಕೆಳಗಡೆ ಒಂದು ವ್ಯವಸ್ಥೆಯಲ್ಲಿ ನಾವು ನೀವು ಕೆಲಸ ಮಾಡ್ತಾ ಇದ್ದೀವಿ ಈ ದೇಶದ ಸುಭದ್ರತೆಯನ್ನು ಕಾಪಾಡಬೇಕು ಎಲ್ಲರಿಗೂ ಒಂದು ನ್ಯಾಯ ಕೊಡಬೇಕು ಅದನ್ನು ಬಿಟ್ಟು ನೀವು ಓಲೈಕೆ ಮಾಡಿದ್ರೆ ಈ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಅಲ್ಲ ಈ ದೇಶಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಎಐಸಿಸಿ ಅಧ್ಯಕ್ಷರು ಮಾತಾಡ್ತಾರೆ ನಾವೆಲ್ಲ ಭಯೋತ್ಪಾದಕರ ಪರ ಯಾವ ಭಯೋತ್ಪಾದಕರು ನಮ್ಮ ಜೊತೆಯಲ್ಲಿದ್ರು ಭಯೋತ್ಪಾದಕರನ್ನು ಕರೆದು ಒಳಗೆ ಬಿರಿಯಾನಿ ಕೊಟ್ಟವ್ರು ಯಾರು ಸ್ವಾಮಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾಶ್ಮೀರದಲ್ಲಿದ್ದಂತ ಯಾಸೀನ್ ಮಾಲಿಕ್ ಎಲ್ಲರನ್ನು ಕರ್ಕೊಂಡು ಬಂದು ನಿಮ್ಮ ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡು ಮಾತಾಡಿಸುತ್ತಾ ಇದ್ರಲ್ಲ ದೇಶಪ್ರೇಮಿಗಳವರು ದೇಶಪ್ರೇಮ ಇವತ್ತು 370 ಆರ್ಟಿಕಲ್ ತೆಗೆದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಇರೋರಿಗೂ ಕೂಡ ಇವತ್ತು ದೇಶಪ್ರೇಮ ಬಂದಿದೆ ನಮ್ಮ ಮೇಲೆ ಇದು ಅರ್ಥ ಆಗಿಲ್ವಾ ನಿಮಗೆ ನಿಮಗೆ ದೇಶಪ್ರೇಮ ದೇವರ ಪ್ರೇಮ ಎಲ್ಲ ಹೇಳ್ಕೊಡ್ತಾ ಇರೋರು ಯಾರು ಭಾರತೀಯ ಜನತಾ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರೇ ಕಾವಿ ಕಂಡೆ ಎದುರು ಬೀಳ್ತಿದ್ರಿ ಈಗ ಕಾವಿ ಧರಿಸಕ್ ಶುರು ಮಾಡಿದ್ದೀರಿ ಕುಂಕುಮ ಕಂಡ್ರೆ ಎದುರು ಬೀಳ್ತಿದ್ರಿ ಈಗ ನೀವೇ ಹೋಗಿ ಕುಂಕುಮ ಯಾರು ಇಡೋದೇ ಬೇಡ ನೀವೇ ಹೆಚ್ಕೊಳ್ತಾ ಇದ್ದೀರಿ ಯಾಕೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂತ ನೀವು ರಕ್ಷಣೆಗಾಗಿ ಚಾಮುಂಡೇಶ್ವರಿಯ ತಾಯಿಯನ್ನ
ಅಡ್ವರ್ಟೈಸ್ಮೆಂಟ್ ಹಾಕಿ ಏನಂತ ಹೇಳಿದ್ರಿ ಏನಂತ ಹೇಳಿದ್ರಿ ಇವತ್ತಿನವರೆಗೂ ನಿಮಗೆ ಅದು ಜ್ಞಾನ ಬಂದಿರಲಿಲ್ಲ ಆ ತಾಯಿ ಆ ಪಾದಗಳಿಗೆ ಬಿದ್ದಿದ್ರೆ ಮೊದಲಿಂದ ನೀವು ನಿಮಗೆ ಅರ್ಥ ಆಗ್ತಿತ್ತು ಹೋಗಿ ದುಷ್ಟ ಸಂಹಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ 17 ಕೋಟಿ ಖರ್ಚು ಮಾಡಿದ್ದೀರಿ ಅಂತ ಅಡ್ವರ್ಟೈಸ್ಮೆಂಟ್ ಗೆ ಇವತ್ತು ನಮ್ಮ ಕುಮಾರಣ್ಣ ಹೇಳ್ತಾ ಇದ್ರು ಅಡ್ವರ್ಟೈಸ್ಮೆಂಟ್ ಏನೋ ಮಾಡಿದ್ರಿ ದುಷ್ಟ ಸಂಹಾರಕ್ಕೆ ನೀವು ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ ದುಷ್ಟರು ಯಾರು ಆ ದುಷ್ಟರು ನೀವೇ ನಿಮ್ಮಿಂದ ಪ್ರಾರಂಭ ಆಗಬೇಕು ಸೈಟ್ಗಳನ್ನು ಯಾಕೆ ವಾಪಸ್ ಕೊಟ್ರಿ ತಪ್ಪು ಮಾಡಿದ್ದಕ್ಕೆ ತಾನೇ ಈಗ ನೆನ್ನೆ ಒಂದು 5 ಎಕರೆ ಬಂದಿದೆ ವಾಪಸ್ ಇನ್ನೂ ಬರ್ತವೆ ಬೇಕಾದಷ್ಟು ಬರ್ತವೆ ಈಗ ಚಾಮುಂಡೇಶ್ವರಿ ದುಷ್ಟ ಸಂಹಾರ ಪ್ರಾರಂಭ ಆಗಿದೆ ಅದರ ಮೊದಲ ಬಲಿ ಸಿದ್ದರಾಮಯ್ಯನವರೇ ನೀವೇ ಆಗೋದು ತಿಳ್ಕೊಳ್ಳಿ ಇವತ್ತೊಂದು ದಿವಸ ಏನು ಕೇಸುಗಳನ್ನ ಎಲ್ಲ ವಾಪಸ್ ತೆಗಿತಾ ಇದ್ದೀರಿ ಟಿಜೆ ಹೇಳಿ ಕೆಜೆ ಹೇಳಿ ಕೇಸುಗಳನ್ನು ವಾಪಸ್ ತೆಗೆದ್ರಿ ಸುಮಾರು 700-800 ಕೇಸುಗಳನ್ನು ಹಿಂದೆನೂ ತೆಗೆದ್ರಿ ಆದರೆ ಇವತ್ತು ಯಾಕೆ ನೀವು ಹಿಂದೂ ಕಾರ್ಯಕರ್ತರು ತೊಂದರೆ ಆದಾಗ ಅವರ ಕೇಸುಗಳನ್ನು ಯಾಕೆ ತೆಗೆಯಲಿಲ್ಲ ಅದಕ್ಕೆ ನಿಮ್ಮ ಈ ತಪ್ಪುಗಳನ್ನು ರಾಜ್ಯದಾದ್ಯಂತ ಎಳೆಯಳಿಯಾಗಿ ಜನರ ಮುಂದೆ ಇಟ್ಟು ನಿಮಗೆ ಚೀಮಾರಿ ಹಾಕಿಸ್ತೇವೆ ನಿಮ್ಮನ್ನು ಅಧಿಕಾರದಿಂದ ಇಳಿಸಿ ಓಡಿಸೋವರೆಗೆ ಭಾರತೀಯ ಜನತಾ ಪಕ್ಷದ ನಾಯಕರು ವಿರಮಿಸೋದಿಲ್ಲ ಅಂತ ಹೇಳಿ ಇವತ್ತೊಂದು ದಿವಸ ತಾವೆಲ್ಲರೂ ಮಳೆ ಈ ವಾತಾವರಣದಲ್ಲೂ ಕೂಡ ಅನೇಕ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಬಂದಿದ್ದೀರಿ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ ತಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಬಿಡಬಾರ್ದು ನಮ್ಮನ್ನ ನಮ್ಮ ನಾಯಕರನ್ನ ಟೆರರಿಸ್ಟ್ಗಳು ಮಾಡ್ತಿದ್ದಾರೆ ಬಿಜೆಪಿ ನಾಯಕರು ಟೆರರಿಸ್ಟ್ಗಳ ಹೇಳಿ ಈ ದೇಶವನ್ನು ಕಟ್ಟಲಿಕ್ಕೆ ಇರತಕ್ಕಂತ ಕಟ್ಟ ದೇಶ ಪ್ರೇಮಿಗಳು ಬಿಜೆಪಿ ಕಾರ್ಯಕರ್ತರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿ ಮುಂದೆ ನಿಮಗೆ ಶಾಸ್ತಿ ಮಾಡ್ತಕ್ಕಂಥದ್ದು ಇನ್ನೂ ಬಹಳ ಇದೆ ಅಲ್ಲಿಗೆ ಅಲ್ಲಿಯವರೆಗೆ ನೀವು ಈ ಕೇಸ್ಗಳನ್ನು ಹೀಗೆ ತೆಗೆದುಕೊಳ್ತಾ ಹೋದ್ರೆ ನಮ್ಮನೆಗೆಲ್ಲ ಬೆಂಕಿ ಬಿಡೋದು ಮೊದಲು ನಿಮ್ಮನೆಗೆ ಬೆಂಕಿ ಬಿಡುತ್ತದೆ ಅನ್ನೋದನ್ನು ತಿಳ್ಕೊಳ್ಳಿ ನಮಸ್ಕಾರ ಧನ್ಯವಾದಗಳು ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಆರ್ ಅಶೋಕ್ ಅವರು ಮಾತಾಡಬೇಕಂತ ಕೇಳ್ಕೊಂತೀನಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ